ಹಾಯ್ ಎಲ್ರಿಗೂ ನಮಸ್ತೆ ಒನ್ ಪ್ಲಸ್ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಕಡೋರು. ಇವತ್ತು ನಮ್ಮ ಜೊತೆ ಇರುವಂತಹವರು ಪುನೀತ್ ಕೆರೆಹಳ್ಳಿ ಅವರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಪುನೀತ್ ಕೆರೆಹಳ್ಳಿ ಅಂದರೆ ಸಾಕು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಜನ ಕೊಟ್ಟಿರೋ ಪ್ರೀತಿ ವಿಶ್ವಾಸ ಇದೆ. ಪುನೀತ್ ಕೆರೆಹಳ್ಳಿ, ಕೆರೆಹಳ್ಳಿ ಅನ್ನೋದು ನನ್ನ ಊರು. ಪುನೀತ್ ಕುಮಾರ್ ಅನ್ನೋದು ನನ್ನ ಹೆಸರು. ಪುನೀತ್ ಕೆರೆಹಳ್ಳಿ ಅಂದರೆ ಊರ ಹೆಸರು ಸೇರಿ ಪುನೀತ್ ಕೆರೆಹಳ್ಳಿ ಅಂತ ಹೇಳಿ ಇದೆ. ನಿಮ್ಮನ್ನು ಇವತ್ತು ಇಲ್ಲಿ ಕರೆಸಿ ಇಂಟರ್ವ್ಯೂ ಮಾಡ್ತಿರೋದಕ್ಕೆ ಒಂದು ಕಾರಣ ಇದೆ. ಒಬ್ಬರು ವ್ಯಕ್ತಿ ಬಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾರೆ ಅಂದರೆ ಸಮಾಜದ ಪರವಾಗಿ ನಿಂತ್ಕೊಂಡು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾರೆ ಅಂದರೆ ಅದು ಸುಮ್ಮನೆ ಬರೋದಿಲ್ಲ. ನಿಮಗೆ ಹೇಗೆ ನಾವು ಈ ಜನರಿಗೆ ಹೆಲ್ಪ್ ಮಾಡಬೇಕು, ಒಂದು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಒಂದು ಮನಸ್ಸಲ್ಲಿ ಭಾವನೆ ಮೂಡ್ತು ನಿಮಗೆ? ಯಾರಿಗೆ ಇರುತ್ತೋ ಉಳ್ಳವರಿಗೆ ಇದು ಸಾಧಾರಣವಾಗಿ ಬರೋದಿಲ್ಲ ಸರ್. ಯಾರು ಜಗತ್ತಿನಲ್ಲಿ ಸಮಾಜದಲ್ಲಿ ಶೋಷಣೆಗೆ ಒಳಪಟ್ಟಿರ್ತಾರೋ ಅವರಿಗೆ ಮಾತ್ರನೇ ಆ ಶೋಷಣೆಗಳ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಹೇಳಿ ಮನಸ್ಸು ಬರುತ್ತೆ. ಮತ್ತು ತುಂಬ ಕಷ್ಟ ಯಾರು ಪಟ್ಟಿರ್ತಾರೋ ಅವ್ರಿಗೆ ಮಾತ್ರನೇ ಆ ಕಷ್ಟಗಳ ವಿರುದ್ಧ ಹೋರಾಟ ಮಾಡಬೇಕು. ಮತ್ತು ಕೆಲವರಿಗೆ ಮಾತ್ರ ನಾನು ಅನುಭವಿಸಿದ್ದನ್ನು ನನ್ನ ಸಮಾಜದ ಮುಂದಿನ ಪೀಳಿಗೆ ಅನುಭವಿಸಬಾರ್ದು ಅಂತ ಒಂದು ಇರುತ್ತೆ. ಹಾಗಾಗಿ ನನಗೂ ಅಷ್ಟೇ, ನಾನು ತುಂಬ ನೋವುಗಳನ್ನು ಈ ಸಮಾಜದಿಂದ ಅನುಭವಿಸಿದ್ದೀನಿ. ಆ ಒಂದು ನೋವುಗಳು ಮತ್ತು ಆ ತಪ್ಪುಗಳು ಮತ್ತೆ ಮರಳಿ ಮತ್ತೊಬ್ಬರಿಂದ ಆಗಬಾರ್ದು. ನೀವು ನಡೆಯೋ ದಾರಿಲಿ ಒಂದು ಮುಳ್ಳು ಸಿಗುತ್ತೆ, ನಿಮಗೆ ಆ ಮುಳ್ಳು ಚುಚ್ಚಿದಾಗ ಮುಳ್ಳು ಚುಚ್ಚುತ್ತು ಅಂತ ಹೇಳಿ ಕಿತ್ತು ಅಲ್ಲೇ ಬಿಸಾಕಿ ಮುಂದೆ ಹೋಗೋದಲ್ಲ, ಅದು ಇನ್ನೊಬ್ರಿಗೆ ಚುಚ್ಚಬಾರ್ದು ಅಂದರೆ ತೆಗೆದು ಸೈಡಿಗಿಡಬೇಕು. ಮುಳ್ಳನ್ನು ತೆಗೆಯೋ ಕೆಲಸವನ್ನು ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀನಿ. ನೀವು ಮೂಲತಃ ಸಕಲೇಶ್ಪುರದವರು? ಹ್ಞೂ, ಮೂಲತಃ ಊರು ಸಕಲೇಶ್ಪುರ. ಬೆಂಗಳೂರಿಗೆ ಬಂದು ನೆಲೆಸಿದ್ದು ಹೇಗೆ? ತಂದೆ ಆಗ ನಮ್ಮ ಅಣ್ಣ ಸಿದ್ಧಗಂಗಾ ಮಠದಲ್ಲಿ ಓದ್ತಾಯಿದ್ರು. ನಮ್ಮಣ್ಣ ಸ್ವಲ್ಪ ಯಾವುದೋ ಒಂದು ಸಣ್ಣ ಕಾಯಿಲೆಯಿಂದ ನಮ್ಮಣ್ಣ ತೀರ್ಕೊಂಡಾಗ ನಮ್ಮ ತಂದೆಯವರು ಬೆಂಗಳೂರಿಗೆ ಬಂದರು. ಸ್ವಲ್ಪ ಸಾಲ ಇತ್ತು, ಮನೆ ಕಟ್ಟಲಿಕ್ಕೆ ಕಷ್ಟಪಟ್ಟಿದ್ರು. ಆ ಸಮಯದಲ್ಲಿ ಸ್ವಲ್ಪ ಬೆಂಗಳೂರಿಗೆ ಬರಲೇಬೇಕಾಗಿತ್ತು, ಯಾರ್ದೋ ಸಾಲ ತೀರಿಸ್ಲಿಕ್ಕೆ ಅವ್ರ ತೋಟದಲ್ಲಿ ಕೆಲಸ ಮಾಡಬೇಕಾಗಿತ್ತು. ಬೆಂಗಳೂರಿನಲ್ಲಿ ನಮ್ಮ ತಂದೆ ಕಾಫಿ ತೋಟ ಮಾಡಿದರು, ಕಾಫಿ ತೋಟ ನೋಡ್ಕೊಳ್ತಾ ಇದ್ದರು. ಅಂದರೆ ಬೇರೆಯವ್ರದ್ದು ಜಮೀನು, ಅಲ್ಲಿಗೆ ಒಂದು ಆ ಹಣವನ್ನು ತೀರಿಸ್ಲಿಕ್ಕಾಗಿ ಮತ್ತು ನಮಗೆ ಬೇಕಾಗಿದ್ದ ಹಣವನ್ನು ತೊಗೊಂಡು ಬೆಂಗಳೂರಿಗೆ ಬಂದರು. ಹಾಗಾಗಿ 1999 ಅಥವಾ 2000 ಇಸ್ವಿಯಲ್ಲಿ ನಾವು ಬೆಂಗಳೂರಿಗೆ ತಂದೆ ಜೊತೆ ಬಂದ್ವಿ. ಅಂದರೆ ಫ್ಯಾಮಿಲಿ ಈಗ ಎಲ್ಲ ಬೆಂಗಳೂರಲ್ಲೇ? ನಾವು ಒಂದು ವರ್ಷ ಬೆಂಗಳೂರು ಸಣ್ಣದರಲ್ಲಿ ಅಪ್ಪ ಅಮ್ಮ ಬೆಂಗಳೂರಿಗೆ ಬಂದಾಗ ಒಂದು 6 ತಿಂಗಳ ಮಟ್ಟಿಗೆ ನಾವು ಊರಲ್ಲಿದ್ವಿ ಅಜ್ಜಿ ಜೊತೆ. ನಮ್ಮದು ಸ್ವಲ್ಪ ತುಂಟಾಂಟ ಇತ್ತಲ್ಲ, ಹಲಸಿನ ಮರ ಹತ್ತೋದು, ಮಾವಿನ ಮರ ಹತ್ತೋದು. ನಮ್ಮ ಅಜ್ಜಿ ಒಬ್ಬರೇ ನಮ್ಮನ್ನು ನೋಡ್ಕೊಳ್ಳೋಕ್ಕಾಗಲ್ಲ ಅಣ್ಣ ತಮ್ಮನ್ನ ಅಂತ ತಂದೆ ಗಂಗೋಡ್ನಳ್ಳಿ ಅಂತ ಹೇಳಿ 8ನೇ ಮೈಲಿ ಬಿಟ್ಟು ಮುಂದೆ ಗಂಗೋಡ್ನಳ್ಳಿ ಅಂತ ಬರುತ್ತೆ, ಅಲ್ಲಿಗೆ ಬಂದು ಅಲ್ಲಿ ಒಂದು ಫಾರಮ್ ಇತ್ತು. ಅಲ್ಲಿ ನಾವು ಫ್ಯಾಮಿಲಿ ಸಮೇತ ನಾನು ನನ್ನ ತಮ್ಮ ಅಪ್ಪ ಅಮ್ಮ. ಬೆಂಗಳೂರಿಗೆ ಬಂದ ಮೇಲೆ ನೀವು ಅನುಭವಿಸಿದ ಕಷ್ಟಗಳು? ಹಾಂ ಸರ್, ತುಂಬ ಇದೆ ಕಷ್ಟಗಳು ಅಂತ ಅಂದರೆ ಎಜುಕೇಷನ್ ಅಂದರೆ ನಾವು ನಮ್ಮ ಕಷ್ಟ ಹೇಳಲಿಕ್ಕಾಗೋದಿಲ್ಲ, ನಾನು ಓದಬೇಕಾಗಿರೋ ಕಷ್ಟಗಳನ್ನು ಹೇಳಬೇಕು. ಏನಾಗುತ್ತೆ, ಹಳ್ಳಿಲಿ ನಮಗೊಂದು ಸ್ನೇಹ ಇರುತ್ತೆ, ನಮ್ಮ ಫ್ರೆಂಡ್ ಸರ್ಕಲ್ ಇರುತ್ತೆ, ನನಗೆ ಗೊತ್ತಿರೋವಂತಹ ಸ್ನೇಹಿತರು, ನನ್ನ ಸಹಪಾಠಿಗಳು ಏನಿರ್ತಾರೆ ಅವ್ರ ಜೊತೆ ಓದ್ತಾ ಇರ್ತೀವಿ, ಯಾವುದೇ ಫೀಲಿಂಗ್ ಇರಲ್ಲ. ಹೊಸದಾಗಿ ಬೆಂಗಳೂರಿಗೆ ಬಂದಾಗ ಇಲ್ಲಿ ಬೆಂಗಳೂರಿನ ಏನು ಓದ್ತಾ ಇರ್ತಾರಲ್ಲ ವಿದ್ಯಾರ್ಥಿಗಳ ಮನೋಭಾವನೆಗೂ, ಹಳ್ಳಿಲಿ ನನ್ನ ಸ್ನೇಹಿತರ ಜೊತೆ ನಾನು ಶಾಲೆಗೆ ಹೋಗಬೇಕಾದ್ರೆ ಇದ್ದ ಮನಸ್ಥಿತಿಗೂ ತುಂಬ ಬದಲಾವಣೆ. ಈಗ ನಾನು ಬಂದು ಏಕಾಏಕಿ ಸಮಾಜದ ಬಗ್ಗೆ ಹೇಳಲಿಕ್ಕಾಗಲ್ಲ, ನಾನು ಅನುಭವಿಸಿದ್ದು ಅಪ್ ಟು ನನ್ನ ಎಜುಕೇಷನ್ ಮುಗಿಯೋವರೆಗೂ ನನ್ನ ಜೊತೆ ಸಹಪಾಠಿಗಳು ಅಂತ ಯಾರಿದ್ರು ಅವರು ನಡ್ಕೊಳ್ತಿದ್ದಂಥ ರೀತಿಗೂ ಹಳ್ಳಿಗೆ ನಮಗೆ ಬೇಗ ಬದಲಾವಣೆ ಆಗಲಿಕ್ಕೆ ಆಗಲಿಲ್ಲ. 5ನೇ ಕ್ಲಾಸಿಗೆ ನಾನು ಬೆಂಗಳೂರು ಬಂದಿದ್ದು, ಎಷ್ಟು ಬದಲಾವಣೆ ಅಂತ ಅಂದರೆ ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕಿಂತ ಅದೇನೋ ಜಗಳ, ಅದೇನೋ ಅವರೇನೋ ಮಾತಾಡ್ತಾರೆ, ಆಮೇಲೆ ನಮಗೆ ಇಲ್ಲೆಲ್ಲ ಗೊತ್ತು ಅವೇನೋ ಕಾರ್ಡ್ಸ್ಗಳು, ಆ WWF ಕಾರ್ಡ್ಸು ಇದು ಅಂದರೆ ಒಂದು ರೀತಿ ವಿದ್ಯೆಗಿಂತ ಮತ್ತು ಬೇರೆ ಚಟುವಟಿಕೆಗಳ ಕಡೆಗೇ ಮನಸ್ಸನ್ನು ಆಕರ್ಷಣೆ ಮಾಡುವಂಥದ್ದು ಅತಿ ಹೆಚ್ಚಾಗಿ ಬೆಂಗಳೂರಿನಲ್ಲಿ ಶಾಲೆಗಳಲ್ಲಿ ಇತ್ತು, ಆ ವ್ಯವಸ್ಥೆ ಒಂದು ಇತ್ತು. ಹಾಗಾಗಿ ಸ್ವಲ್ಪ ಅಲ್ಲಿಂದ ಈಗ ಕುಂತು ಯೋಚನೆ ಮಾಡಿದಾಗ ಇವೆಲ್ಲ ಸರಿ ಹೋಗಬೇಕು, ಗೌರ್ಮೆಂಟ್ ಶಾಲೆಗಳಲ್ಲಿ ಕ್ವಾಲಿಟಿ ಎಜುಕೇಷನ್ ಬೇಕು ಅಂತ ಹೇಳಿ ನಾವು ಕೇಳ್ತೀವಿ. ಆಗ ಕೆಲವು ಟೀಚರ್ಸ್ಗಳು ಇರ್ತಿದ್ದರು ಅಂದರೆ ತುಂಬ ಪರ್ಸ್ನಲ್ಲಾಗಿ ತೊಗೊಂಡು ನಾವು ಅವ್ರ ಜೊತೆ ಚೆನ್ನಾಗಿ ಕಾಂಟ್ಯಾಕ್ಟ್ ಇದ್ದರೆ ತುಂಬ ಚೆನ್ನಾಗಿ ಹೇಳಿಕೊಡೋರು. ಈಗ ಆ ವ್ಯವಸ್ಥೆ ಮತ್ತೆ ಬರಬೇಕು ಶಾಲೆಗಳಲ್ಲಿ ಅಂತ ಕೇಳ್ತೇವೆ. ಮೊದಲು ನಾನು ಅನುಭವಿಸಿದ್ದು ನಾವು ಓದಿದ್ದೆಲ್ಲ ಗೌರ್ಮೆಂಟ್ ಶಾಲೆಗಳಾಗಿರೋದ್ರಿಂದ ಆ ಗೌರ್ಮೆಂಟ್ ಶಾಲೆಗಳ ಒಂದು ಸ್ವಲ್ಪ ಇದನ್ನು ಇಟ್ಕೊಂಡು ಈಗಲೂ ಕೂಡ ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ತುಂಬ ಜನದ ಕಡೆ ಹೇಳ್ಕೊಳ್ತಾ ಇದ್ದೀವಿ. ಶಾಲೆಗಳ ಮೇಲೆ
ಆರಂಭ ಆಗಿದ್ದು ನಮ್ಮದು ಮೊದಲು. ಅಲ್ಲೇ ನಮ್ಮ ದಾರಿಯನ್ನು ಸ್ವಲ್ಪ ಹಾಗೆ ಹೇಗೆ ಮಾಡಿದ್ದು. ನಂದು ಒಬ್ಬಂದಲ್ಲ ಸರ್, ಎಲ್ಲರದು. ಆ ಸಾಧಾರಣವಾಗಿ ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದು ನೆಲೆಸಿದಂತಹ ಏನು ಮಕ್ಕಳಿರ್ತಾರೆ ಅವರಿಗೆ ಇಲ್ಲಿಗೂ ಅಲ್ಲಿಗೂ ಹೊಂದ್ಕೊಳ್ಳೋದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ, ತುಂಬ ವ್ಯತ್ಯಾಸ ಬರುತ್ತೆ. ಅದೊಂದು ಸ್ವಲ್ಪ ಈಗ ಬದಲಾವಣೆ ಆಗಬೇಕು. ಆಮೇಲೆ ಈಗ ವಾಪಸ್ ಹೋಗಿ ಹಳ್ಳಿಗೆ ನೋಡಿದ್ರೆ ಸಿಟಿಗಿಂತ ಹಳ್ಳಿಲೇ ಜಾಸ್ತಿ ಎಲ್ಲ ರೀತಿ ವಿದ್ಯಮಾನಗಳು ಸಿಗುತ್ತೆ. ಆಗ ನಮ್ಮ ಕೈಗೆ ಮೊಬೈಲ್ ಏನಿರಲಿಲ್ಲಲ್ಲ. ಆಗ ನಾವು ನೋಡ್ತಾ ಹೋದರೆ ನಿಮ್ಮನ್ನು ಜನ ಸ್ವೀಕರಿಸಿದ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಸೋಷಿಯಲ್ ಮೀಡಿಯಾ ಅತಿ ಹೆಚ್ಚಾಗಿ ನಿಮಗೆ ಫಾಲೋವರ್ಸ್ ಸಿಕ್ಕಿದ್ರು, ನಿಮಗೆ ಸಪೋರ್ಟ್ ಮಾಡಿದ್ರು, ಈ ಸೋಷಿಯಲ್ ಮೀಡಿಯಾದಕ್ಕೆ ಬಂದಿದ್ದು ಹೇಗೆ ಅಂತ? ಅಂದರೆ ಫಾಲೋವರ್ಸಿಗಾಗಿ ಅಂತೂ ನಾನು ಸತ್ಯವಾಗಲೂ ಇದುವರೆಗೂ ಏನೂ ಮಾಡಿಲ್ಲ. ಅವರು ನನ್ನನ್ನು ಇಷ್ಟಪಟ್ಟು ಫಾಲೋ ಮಾಡ್ತಾರೆ, ಮತ್ತು ನನ್ನನ್ನು ವಿರೋಧ ಮಾಡೋರು ಕೂಡ ನನ್ನನ್ನು ಫಾಲೋ ಮಾಡ್ತಾರೆ. ಪುನೀತ್ ಕೆರೆಳಿ ಏನು ಮಾಡ್ತಿದ್ದಾನೆ ಅಂತ ನೋಡಬೇಕು ಅನ್ನೋ ಕಾರಣಕ್ಕೆ ಅವರು ಫಾಲೋ ಮಾಡ್ತಾರೆ. ಎಲ್ಲರೂ ಹೇಳ್ಕೊಳ್ತಾರೆ ನನಗೆ 100,000 ಜನ ಫಾಲೋವರ್ಸ್ ಇದ್ದಾರೆ ಅಂತ. ಯಾರು ಸಾಮಾಜಿಕ ಕಾರ್ಯಕರ್ತರಾಗಿದ್ದಾರೋ ಅವರಿಗೆ 50% ವಿರೋಧಿಗಳು ಮತ್ತು 50% ಸಪೋರ್ಟರ್ಸು ಇಬ್ಬರು ಸೇರಿ 100,000 ಆಗಿರ್ತಾರೆ. ಒಟ್ಟಾರೆ 100,000 ನನ್ನ ಫಾಲೋವರ್ಸ್ ಅಲ್ಲ, ನನ್ನ ವಿರೋಧಿಗಳು ಸೇರಿ ನನ್ನ ಫಾಲೋವರ್ಸ್. ಪಾಸಿಟಿವ್ ಕಮೆಂಟ್ಸ್ ಆಗಿರುತ್ತೆ, ನೆಗೆಟಿವ್ ಅದೇ ಥರ ಇರುತ್ತೆ. ಮನುಷ್ಯ ಅಂದಮೇಲೆ ಸಾಧಾರಣ ಅಲ್ವಾ ಸರ್, ನೆಗೆಟಿವ್ ಥಾಟ್ಸ್ ಇಲ್ಲದೆ ನಾವು ಯಾರೂ ಕೂಡ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಎಂಥ ದೊಡ್ಡ ವ್ಯಕ್ತಿಗೂ ಕೂಡ ಆ ಕಾಲಕ್ಕೆ ನೆಗೆಟಿವ್ ಇರುತ್ತೆ. ನಾವು ಸಮಾಜ ಬಿಟ್ಟು ಈ ದೇಹನೇ ಬಿಟ್ಟು ನಮ್ಮ ಉಸಿರು ಆಚೆ ಹೋದ ಮೇಲೆ ಅವನು ಪಾಸಿಟಿವ್ ಆಗ್ತಾನೆ ಸಂಪೂರ್ಣವಾಗಿ. ಸೋಷಿಯಲ್ ಮೀಡಿಯಾಗೆ ಬಂದಿದ್ದು ನಾನು ಅಂದರೆ ಶಂಕರ್ ನಾಗ್ ಅಭಿಮಾನಿ ಸರ್, ನಾನು ಅಪ್ಪಟ್ಟ ಶಂಕರ್ ನಾಗ್ ಅವರ ಅಭಿಮಾನಿ. ನನಗೆ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕು ಇದ್ರೂ ನಾನು ಆಚರಣೆ ಮಾಡ್ತಿದ್ದು 9ನೇ ತಾರೀಕು ಶಂಕರ್ ನಾಗ್ ಅವರು ಹುಟ್ಟು ಹಬ್ಬದ ದಿನ ನಾವು ಆಚರಣೆ ಮಾಡಿ. ನನಗೆ ಶಂಕರ್ ನಾಗ್ ಅಂತಂದರೆ ಬಹಳ ತುಂಬ ಪ್ರೀತಿ, ಅಂದರೆ ಶಾಲೆಯ ದಿನಗಳಿಂದನು. ಶಂಕರ್ ನಾಗ್ ಅವ್ರ ಬಗ್ಗೆ ಏನೋ ಒಂದು ಸಣ್ಣ ಸಾಹಿತ್ಯ ಬರೀಬೇಕು. ಬೆಂಗಳೂರಿಗೆ ನಾವು ಬಂದದ್ದು ಮತ್ತು ನಮ್ಮ ತಂದೆ ತಾಯಿ ಎಲ್ಲ ಬಿಟ್ಟು ಹೋಗಿದ್ರು, ಮತ್ತು ವಾಪಸ್ ನಾವು ಬೆಂಗಳೂರಿಗೆ ಬಂದ್ವಿ. ಬಂದಾದಮೇಲೆ ನಾನು ಬಂದಿದ್ದು ಕಲಾವಿದ ಆಗಬೇಕು ಅಂತ. ಆ ಒಂದು ನಿಟ್ಟಲ್ಲಿ ಇದ್ದಿದ್ದರಿಂದ ಶಂಕರ್ ನಾಗ್ ಅಂತ ಅಂದರೆ ತುಂಬ ಪ್ರಾಣ. ಅವ್ರ ಬಗ್ಗೆ ಒಂದೆರಡು ಸಾಹಿತ್ಯಗಳನ್ನು ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಬಂದೆ. ಶಂಕರ್ ನಾಗ್ ಅವರ ಅಭಿಮಾನಿ ಬಳಗ ಅಂತ ಹೇಳಿ ಒಂದು ಇತ್ತು, ಶಂಕರ್ ನಾಗ್ ಅವ್ರ ಬಗ್ಗೆ ಬರೆಯೋದು. ಹಾಗೆ ಅಂಬರೀಷ್ ಅಣ್ಣ ಯಾವಾಗ ತೀರ್ಕೊಂಡ್ರು, ಜಸ್ಟ್ ನಿಮಗೀಗ ಇದು ಗೊತ್ತಿರಬೇಕು, ಗೊರಗುಂಟೆಪಾಳ್ಯ ಯಶವಂತಪುರದಿಂದ ಹೀಗೆ ಪಾರ್ಥಿವ ಶರೀರ ಬರ್ತಾ ಇದೆ. ನಾನು ಈ ಕಡೆ ಹೆಬ್ಬಾಳದ ಕಡೆಯಿಂದ ಬಂದು ಜಸ್ಟ್ ಆಗ್ತಾನೆ ಡ್ರಾಪ್ ಮಾಡಿ ನಿಲ್ಲಿಸಿದ್ದೀನಿ. ಆ ಪಾರ್ಥಿವ ಶರೀರ ಹಿಂಗೋಯ್ತು, ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ, ತುಂಬ ನೋವು ಮನಸ್ಸಿಗೆ. ಆಗ ಒಂದು ಅಂಬರೀಷ್ ಅಣ್ಣ ಅವ್ರ ಬಗ್ಗೆ ಒಂದು ಸಾಹಿತ್ಯ ಬರೆದಿದ್ದೆ, ಅಗಲಿದೇಹೇನು ಹಂಬಿ ಅವಸರವೇನಿತ್ತು ಹಂಬಿ ಅಂತ ಹೇಳಿ ಒಂದು ಸಾಹಿತ್ಯ ಬರೆದಿದ್ದೆ. ಆಗಲೂ ಅಷ್ಟೇ ಜನ ತುಂಬ ಇಷ್ಟಪಟ್ಟರು, ಮತ್ತು ಫೀಲಿಂಗು ಆಗಲೂ ಜನ ನನಗೆ ಫೋನ್ ಮಾಡೋರು, ಅಣ್ಣ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಹೀಗೆ ಸಾಹಿತ್ಯಗಳನ್ನು ಬರಿತಾ ಇರಿ. ಸಮಾಜದಲ್ಲಿ ನಾನು ಅನುಭವಿಸಿದ್ದ ನೋವುಗಳನ್ನು ಸಾಹಿತ್ಯದ ರೂಪದಲ್ಲಿ ಇವತ್ತಿಗೂ ಬರೆದಿಟ್ಟಿದ್ದೀನಿ, ಒಂದು 60-70 ಸಂಗಳೇ ಅವನ್ನು ಹಾಕ್ತಾ ಇದ್ದೆ. ಈ ಮುಖಾಂತರ ಸಾಮಾಜಿಕ ಜಾಲತಾಣಕ್ಕೆ ನಾನು ಎಂಟ್ರಿ ಕೊಟ್ಟಿದ್ದು. ಒಬ್ಬ ಅಭಿಮಾನಿಯಾಗಿ ಸೋಷಿಯಲ್ ಮೀಡಿಯಾಕ್ಕೆ ಎಂಟ್ರಿ ಕೊಡ್ತೀರಾ, ಆದರೆ ಅದು ಬದಲಾಗಿ ಒಂದು ಧಾರ್ಮಿಕವಾಗಿ ಹಿಂದೂ ಪರ ಒಂದು ಸಂಘಟನೆಯಾಗಿ ರೂಪುಗೊಳ್ಳುತ್ತೆ, ಅದೇಗೆ? ಹಿಂದೂ ಪರ ಹೋರಾಟ ಸಾಮಾಜಿಕ ಜಾಲತಾಣದಲ್ಲಿ ನಾನು ಯಾವತ್ತೂ ಆರಂಭ ಮಾಡಿರಲಿಲ್ಲ. ನನಗೆ ಮೊದಲಿಂದನೂ ಹಿಂದೂ ಪರ ಹೋರಾಟ ನಾನು ಭಾಗಿ ಆಗ್ತಿದ್ದೆ. ನನಗೆ ನಾವು ಶಾಲೆಗೆ ಹೋಗಬೇಕಾದ್ರೆ ನಮಗೆ RSS ಅಂದರೆ ಗೊತ್ತಿಲ್ಲ ಏನು ಅಂತ. ಅಂದರೆ ನಮ್ಮ ಅಕ್ಕಪಕ್ಕ ಮನೆಯವರು ಹೋಗೋರು ಖಾಕಿ ಚಡ್ಡಿ ಬಿಳಿ ಶರ್ಟು ಇಟ್ಕೊಳ್ಳೋರು ಬರೋರು, ಏನೋ ನಾವೇನು ಅಂದ್ಕೊಳ್ತಿದ್ವಿ. ಆಗ ಯಾವುದೋ ಶಾಲೆ ಇರಬೇಕು ಇದು, ಅಲ್ಲಿಗೇನೋ ಡೊನೇಷನ್ ಕಟ್ಟು ಹೋಗ್ಬೇಕೇನೋ, ನಮಗೆ ಗೊತ್ತಿರಲಿಲ್ಲ. ಎಷ್ಟೋ ಜನ ಹೋಗೋರು ದೇಶಭಕ್ತಿ ಏನು ನೀಟಾಗಿ. ನಾವು ಶಾಲೆಗೆ 15th August ನಾವು ಶಾಲೆಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಸುಮಾರು ಜನ ಅಲ್ಲಲ್ಲೇ ಆ ಸೆಲ್ಯೂಟ್ ಹೊಡ್ಕೊಂಡು ನಿಂತ್ಕೊಂಡು ಮಾಡೋರು. ನಮಗೆ ಆಗಲಿಂದ ಅವ್ರು ಮಾಡ್ತಾ ಇದ್ದಿದ್ದು ಹಲವಾರು ಸೇವೆಗಳನ್ನು ನೋಡಿ ತುಂಬ ಒಂದು ಆಕರ್ಷಣೆ RSS ಮೇಲೆ ನಮಗೆ ಇದ್ದಿದ್ದಂತೂ ನಿಜ. ನಾವಂತೂ ಯಾವತ್ತೂ ಶಾಖೆಗೆ ಹೋಗಿಲ್ಲ. ಶಾಖೆಗೆ ಹೋಗು ಯಾರು ಹೋಗ್ತಾರೋ ಅವ್ರ ಜೊತೆ ಕುಂತ್ಕೊಳ್ಳೋದು ಹೇಗೆ, ಏನು ಮಾಡ್ತಾರೆ, ಅಲ್ಲಿ ಹೋದಾಗ ಏನು ಮಾಡ್ತಾರೆ ಅಂತ ಕೇಳ್ಕೊಳ್ಳೋದು. ಮತ್ತು ಹಿಂದುತ್ವವನ್ನು ನನಗೆ ಯಾವುದೇ ಸಂಘಟನೆಗಳು ಕಳಿಸಿದ್ದಲ್ಲ. ನನ್ನ ಧರ್ಮ ನಮ್ಮ ಹಿಂದುತ್ವನೇ ಬೇರೆ, ತತ್ವನೇ ಬೇರೆ. ನಾನು ನಾಸ್ತಿಕನೂ ಹೌದು ಆಸ್ತಿಕನೂ ಹೌದು. ಕೆಲವು ವಿಚಾರಗಳಲ್ಲಿ ನನ್ನ ನಾಸ್ತಿಕ, ಕೆಲವು ವಿಚಾರಗಳಲ್ಲಿ ನನ್ನ ಆಸ್ತಿಕ. ಧರ್ಮ ನನಗೆ ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂತು ಅಂದರೆ, ನಾನು ಮೊದಲಿಂದನೂ ಹಿಂದೂ ಸರ್. ನಾನು ಹೆಮ್ಮೆಯಿಂದ ನಾನು ಪ್ರೌಡ್ ಇದ್ದೀನಿ, ನಾನು ಅದನ್ನು ಪ್ರೌಡ್ ಫೀಲ್ ಮಾಡ್ತೀನಿ. ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಯಾವಾಗಲೂ ಹೆಮ್ಮೆ ಇರುತ್ತೆ, ಈಗ ಮಾತ್ರ ಅಲ್ಲ ನನಗೆ. ಹಾಗೆ ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ. ಎಲ್ಲ ಹುಡ್ಕೊಂಡು ಬರ್ತಾರೆ, ಅಲ್ಲಿ ಏನಾಯ್ತು ಮತ್ತೆ ಬರ್ತಾರೆ ಇಲ್ಲಿಗೆ, ಮಾಗಡಿ ರೋಡಿಗೆ ಬರ್ತಾರೆ, ಫೋನ್ ಮಾಡ್ತಾರೆ. ನನ್ನ ಕಾಂಟ್ಯಾಕ್ಟ್ ನಂಬರ್ ನಮಗೆ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಾನು ಧೈರ್ಯವಾಗಿ ಯಾವಾಗಲೂ ಇಟ್ಟೋನು. ನನ್ನ ನಂಬರ್ ಇದೆ, ಯಾವಾಗ ಬೇಕಾದರೂ ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು. ಯಾ ಎನಿಟೈಮ್ 24/7 ನೀವು ಯಾವಾಗ ಬೇಕಾದ್ರೂ ಕರೆ ಮಾಡ್ಬೋದು. ಸಾಧ್ಯ ಆದಷ್ಟು ಕರೆಗಳನ್ನು ನಾನು ಸ್ವೀಕಾರ ಮಾಡ್ತೇನೆ. ಫೋನ್ ಮಾಡಿದ್ರು ಬಂದರು ಅಲ್ಲೇ ಮಾಡಲಿಕ್ಕೆ ಎಷ್ಟು ನನಗೆ ಇದಾಗಿ. ನಾನು ಏನು ತಪ್ಪು ಮಾಡಿದೆ, ನಾನು ಕೇಳಲೇಬಾರ್ದಿತ್ತ, ನಾನೇನು ಮಾಡಿದೆ ಸರ್? ನಾನು ಬಿಟ್ಬಿಟ್ಟೆ, ಕ್ಷಮೆ ಕೇಳಿದ್ದೀನಿ ಫೋನಲ್ಲಿ, ಆಯಿತು ತಪ್ಪಾಯಿತು ಸರ್. ಬಿಡಲಿಲ್ಲ,
ಲೈವ್ ಆಗಿ ನೀನು ಬಂದು ಕ್ಷಮೆ ಕೇಳಬೇಕು, ಲೈವ್ ವಿಡಿಯೋ ಮಾಡಿ ಕ್ಷಮೆ ಕೇಳಬೇಕು. ಸರ್ ಎಲ್ಲಿವರೆಗೂ ಸಹಿಸ್ಕೋಬೋದು ಸರ್, ಎಲ್ಲಿವರೆಗೂ ಸಹಿಸ್ಕೋಬೋದು ಹೇಳಿ. ತಿರುಗಿ ಬಿದ್ದೆ. ಅವನು ಅವನೊಬ್ಬ ಅಲ್ಲ, ಯಾರೇ ಹಿಂದೂ ಧರ್ಮದ ಬಗ್ಗೆ ವಿರೋಧ ಮಾಡಿದ್ರೂ ಕೂಡ ಪ್ರಶ್ನೆ ಮಾಡೇ ಮಾಡ್ತೇನೆ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ಧರ್ಮದ ಪರ ಅತಿ ಹೆಚ್ಚಾಗಿ ಧ್ವನಿ ಎತ್ತಲಿಕ್ಕೆ ಕಾರಣನೇ ಪ್ರವೋಕ್ ಮಾಡಿದ್ದೆ ಸಂಪತ್ ಸುಬ್ಬಯ್ಯ. ನಾನು ಹೇಳ್ತೇನೆ, ನನ್ನನ್ನು ಪ್ರವೋಕ್ ಮಾಡಿ ಧರ್ಮದ ವಿರುದ್ಧ ಯಾರೇ ಮಾತಾಡಿದ್ರು ಪ್ರಶ್ನೆ ಮಾಡು ಅಂತ ಹೇಳಿ ಮಾಡಿದ್ದೆ ಸಂಪತ್ ಸುಬ್ಬಯ್ಯ. ಇವತ್ತಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವತ್ತು ಅವನಿಗೆ ಒಂದು ಲೈವ್ ಮಾಡ್ತಾನೆ ನನ್ನ ವಿರುದ್ಧ ಪುನೀತ್ ಕೆರೆಳಿ ಅಂತ, ಯಾವನು ನಾನು ಇನ್ನು ಹಿಂಗೆ ಪ್ರಶ್ನೆ ಮಾಡ್ದ ಅಂತ. 70 ಜನ ನೋಡ್ತಾ ಇದ್ರು, ನನಗೆ ಇಲ್ಲಿ ಬುಡ ಅಳ್ಳಾಡ್ತಾ ಇತ್ತು, ಏನಪ್ಪ ಇದು 70 ಜನ ನೋಡ್ತಾ ಇದ್ದಾರೆ ಹೆಂಗೆ ಏನು ಅಂತ. ಇವತ್ತು ಹೇಳ್ತೀನಿ, ಅವತ್ತು ಅವ್ನು ಬರೀ 40 ಜನ ನನ್ನ ಫ್ರೆಂಡ್ಸ್ ಇದ್ದಿದ್ದು. ಅವತ್ತು ನನಗೆ ನನ್ನ ಎಫ್ ಬಿಯಲ್ಲಿ 40 ಜನ, ಅದು ನಮ್ಮೂರ್ನವರು. ಯಾವಾಗ ಬೇಕು ಅಂದಾಗ ನನ್ನ ಫ್ರೆಂಡ್ಸ್ ಸರ್ಕಲ್ ಒಂದು ಲೈಕ್ ಹಾಕೋರು, 3 ಲೈಕ್ ಬಂದರೆ ಭಾರಿ ದೊಡ್ಡಿದು. ಅಂಥ ಒಂದು ವಿಚಾರದಲ್ಲಿ ಇವತ್ತು ಒಂದು ಹಂತಕ್ಕೆ ತಗೊಂಡೋಗಿ, ಅಂದರೆ ಧರ್ಮ ವಿರೋಧಿಗಳನ್ನು ಅವರ ವಿರುದ್ಧ ಧ್ವನಿ ಎತ್ತಲೇಬೇಕು ಅಂತ ಹೇಳಿ ನನ್ನಿಂದ ತುಂಬ ಜನ ಸ್ಫೂರ್ತಿ ತಗೊಂಡು ನನ್ನನ್ನು ಎಷ್ಟೋ ಜನ ಕೇಳಿ ಅಣ್ಣ ಹೀಗಲ್ಲ ಹೀಗೆ ಮಾತಾಡೋಣ ಅಂತ ಕೇಳಿಕೊಂಡು ಇವತ್ತು ಒಂದು ರೀತಿ ದೊಡ್ಡ ಮಟ್ಟದಲ್ಲಾಗಿದೆ ಅಂತ ಅಂದರೆ ಅದಕ್ಕೆ ಕಾರಣ ಸಂಪತ್ ಸುಬ್ಬಯ್ಯ. ನಾನು ಅವನನ್ನೇ ಇವತ್ತು ಹೇಳ್ತೀನಿ, ಸಂಪತ್ ಸುಬ್ಬಯ್ಯ ಅವರ ಧನ್ಯವಾದಗಳು ನಿಮಗೆ. ಇನ್ನೂ 100 ಜನ ಹಿಂದೂ ಧರ್ಮದ ಪರ ಹೋರಾಟಗಾರರನ್ನು ಹುಟ್ಟಾಕೋ ಶಕ್ತಿ ನಿಮ್ಮಲ್ಲಿದೆ, ಹುಟ್ಟಾಕಿ. ಹಿಂದೂ ಧರ್ಮದ ದ್ರೋಹಿಗಳಿಗೇನೆ ಹಿಂದೂ ಧರ್ಮದ ಪರ ಹೋರಾಟಗಾರರನ್ನು ಹುಟ್ಟಾಕೋ ಶಕ್ತಿ ಇರೋದು, ನೀವು ಹುಟ್ಟಾಕಿ, ನಾವು ಹೋರಾಟ ಮಾಡ್ತೀವಿ. ಅಂದ್ರೆ ಜನರ ಬೆಂಬಲ ಹಂಗೆ ಸಿಕ್ತು ಅನ್ಸುತ್ತೆ ನಿಮ್ಗೆ? ಆ ಜನರು ಅಂದ್ರೆ ಸತ್ಯಕ್ಕೆ ಯಾವತ್ತೂ ಸೋಲಿಲ್ಲ ಸರ್. ಜನರ ಬೆಂಬಲ ಅಂದ್ರೆ ಏನ್ ಬೆಂಬಲ ಸರ್? ಅಣ್ಣ ನೀನು ಮಾಡು, ನಾನು ನಿಮ್ಮ ಹಿಂದೆ ಇದ್ದೀವಿ ಅನ್ನೋದೇ ಒಂದು ಬೆಂಬಲ. ನೈತಿಕ ಬೆಂಬಲ ನನಗೆ ಯಾವಾಗಲೂ ಇದೆ. ಬಾಹ್ಯ ಬೆಂಬಲ ಕೊಡೋದಕ್ಕೆ ನನ್ನ ಸ್ನೇಹಿತರು ನನ್ನ ಜೊತೆ ಸಹಪಾಠಿಗಳಿದ್ದಾರೆ, ನನಗೆ ತುಂಬ ಜನ ಸ್ನೇಹಿತರಿದ್ದಾರೆ. ನಾನಿರೋ ಏರಿಯಾದಲ್ಲಿ ತುಂಬ ಜನ ಸ್ನೇಹಿತರಿದ್ದಾರೆ. ಸುನೀಲ್ ಅಣ್ಣ ಅಂತ ಇದ್ದಾರೆ, ತ್ಯಾಗರಾಜ್ ಅವರಾಗಿರ್ಬೋದು, ಸಿ ಕೆ ರಮೇಶ್ ಅವರಾಗಿ ತುಂಬ ಜನ ಇದ್ದಾರೆ ಸರ್. ಒಬ್ಬರು ಇಬ್ಬರು ಅಂತ ಅಲ್ಲ, ಅನೇಕ ಜನ ಹರ್ಷಮ್ ತಾಲೂಕು ಅಂತವರು ವಕೀಲರು. ನೀನು ಏನೇ ಮಾಡು, ಧರ್ಮದ ಪರ ಇದ್ದಾಗ ನಾನು ನಿಮ್ಮ ಬೆನ್ನಿಗೆ ನಾವು ಇರ್ತೀವಿ ಅಂತ 1000 ಜನ ಇದ್ದಾರೆ ಇವತ್ತು. ಅಂಥ ಒಂದು ಸಮಾಜ ನನಗೆ ನೀನು ಹೋರಾಟ ಮಾಡು, ನೀನು ಹಿಂದೆ ನಾನು ಇದ್ದೀನಿ ಅಂತ ಅಂದಾಗ ನನಗೆ ಯಾವ ಭಯ ಸರ್? ಕುಟುಂಬ ಇಲ್ಲ, ತಂದೆ ತಾಯಿ ಆರಾಮಾಗಿದ್ದಾರೆ, ಧರ್ಮದ ಪರ ಧ್ವನಿಯಾಗೋಕೆ ಅವರು. ನಾನೊಬ್ಬ ಹುಟ್ಟಿನಿಂದ ಯಾವ ಧರ್ಮ ಅದ ಅಲ್ಲಿ ಹುಟ್ಟಿರ್ತೀನೋ ಜನಿಸಿರ್ತೀನೋ ಆ ಧರ್ಮಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತಬೇಕಾಗಿರೋದು ನನ್ನ. ಹಾಗಂತ ನಾನು ಅದೊಂದನ್ನೇ ಮಾಡಿಕೊಂಡಿಲ್ಲ, ಜೊತೆಯಲ್ಲಿ ಅನೇಕ ಸಮಾಜ ಪರ ಕೆಲಸಗಳನ್ನು ನಾವು ಮಾಡಿಕೊಂಡಿದ್ದೀನಿ. ಹೀಗಾಗಿ ಒಂದು ಬೆಂಬಲ ಇದೆ, ಇರೋದಂತೂ ಸತ್ಯ. ಓಕೆ, ಅದಾದ ನಂತರ ಅನೇಕ ಸಮಾಜ ಸೇವೆಯಲ್ಲಿ ತೊಡಗ್ತೀರ ನೀವು, ಅನೇಕ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಅನಾಥಾಶ್ರಮಗಳಾಗಿರ್ಬೋದು, ವೃದ್ಧಾಶ್ರಮಕ್ಕಾಗಿರ್ಬೋದು, ಅನೇಕ ಸೇವೆಯನ್ನು ಸಲ್ಲಿಸಿರುವಂಥದ್ದು ನಿಮ್ಮಿಂದ ಅವ್ರಿಗೆ ಗೊತ್ತಾಗ್ತಾ ಇರೋದು. ನಾವು ಎಲ್ಲೂ ಕೂಡ ಇದನ್ನು ಪಬ್ಲಿಷ್ ಮಾಡಿಲ್ಲ. ತುಂಬ ಜನ ಹೇಳ್ತಾರೆ ಪ್ರಚಾರಕ್ಕೆ ಹೋಗಿ ಮಾಡ್ತಾ, ನಾನು ಪ್ರಚಾರಕ್ಕೆ ಮಾಡೋದಾದ್ರೆ ನಾನು ಮಾಡ್ತಾ ಇರೋ ಕೆಲಸಗಳನ್ನು ಹೇಳಿದ್ರೆ ಸಾಕು ಸರ್, ನೀವು ನಂಬ್ತಿರೋ ನಂಬಲ್ವೋ? ನಾನು ಇನ್ನೂ ಆಗ SSLC ಇರಬೇಕು, ನನ್ನ ಮನೆಯಲ್ಲಿ ನಮ್ಮ ಅಪ್ಪ ಬೆಂಗಳೂರಿಗೆ ಬಂದ ಮೇಲೆ ಒಂದು ಲ್ಯಾಂಡ್ಲೈನ್ ಇಟ್ಟಿದ್ರು. ನಾನು ಮನೆಗೆ 12 ಗಂಟೆ ಆದರೂ ಮನೆಗೆ ಹೋಗಿರಲಿಲ್ಲ. ಬೆಳಿಗ್ಗೆ ಸುಮಾರು ಇದಾಗಿತ್ತು, ಮನೇಲೆಲ್ಲ ಟೆನ್ಷನ್ ಆಗಿದ್ದರು. ಓದೆ 12:30-1 ಗಂಟೆನೂ ಆಗಿತ್ತು, ಹೋದೆ, ಬೈದರು ಮನೇಲಿ ಎಲ್ಲಿಗೆ ಹೋಗಿದ್ದೆ ಏನು ಅಂತ. ಏನೂ ಹೇಳಿಲ್ಲ, ಸುಮ್ಮನಾಗಿದ್ದೆ. ಬಟ್ ಮಾರನೇ ದಿವಸ ಒಂದು 12:30 ಇಬ್ಬರು ಹತ್ಕೊಂಡು, ಅಪ್ಪ ಅಮ್ಮ ಇಬ್ಬರು ಹತ್ಕೊಂಡು ನನ್ನ ಹತ್ರ ಹೇಳಿದ್ರು, ಹೇಳಬೇಕಲ್ವ ನೀನು ಅಂತ. ಅಂದರೆ ಹಿಂದಿನ ದಿನ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಯಾರೂ ಇಲ್ಲ ಅಂತ ಜಾಲಳ್ಳಿ ಕ್ರಾಸಿಂದ ಕರ್ಕೊಂಡೋಗಿ ಅವ್ರ ಮನೆಗೆ ಹೋಗಿ ಅಡ್ಮಿಟ್ ಮಾಡಿಲ್ಲ, ಯಾರೂ ಇರಲಿಲ್ಲ, ಅಲ್ಲಿ ನಿಂತು ಅವ್ರಿಗೆ ಅಡ್ಮಿಟ್ ಮಾಡಿಸಿ ಅಲ್ಲಿಂದ ಕರ್ಕೊಂಡೋಗಿ ಕದ್ಬಳ್ಳಿ ಅಂತ ಬರುತ್ತೆ ಅಲ್ಲಿ ಬಿಟ್ಟು ಎಷ್ಟೋ. ಅಂದರೆ ಸೇವೆಗಳಿಗಂತೂ ನಾವು ಯಾವತ್ತೂ ಯಾರಾದರೂ ಕಷ್ಟ ಅಂತ ಅಂದರೆ ನಮಗೆ ಗೊತ್ತಿಲ್ಲ ಸರ್, ಇನ್ ಜೀನ್ಸ್ ಏನೋ ಗೊತ್ತಿಲ್ಲ, ಯಾರಾದರೂ ಕಷ್ಟ ಅಂತ ಅಂದರೆ ಕೈಲಾದ ಸಹಾಯ ಮಾಡ್ತೇವೆ. ಅದು ಅವಾಗ್ಲಿಂದನೂ ಇದೆ, ಈಗ ಅಂತ ಏನಲ್ಲ, ಯಾರೇ ಕಷ್ಟ ಅಂತ ಬಂದರೂ ಕೂಡ ಮಾಡ್ತೀವಿ. ನನ್ನ ಮನೇಲೂ ಅಷ್ಟೇ ಪ್ರೋತ್ಸಾಹ ಇದೆ. ಇನ್ನೊಂದು ನಾನು ಕೇಳ್ಪಟ್ಟಿದ್ದಂದರೆ ಈಗಿನ ಸಿಚುವೇಶನ್ ಅಂದರೆ ಕೊರೋನಾ ಟೈಮಲ್ಲಿ ಅನೇಕ ಜನಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ? ಸಹಾಯ ನನ್ನೊಬ್ಬನಿಂದ ಯಾವತ್ತೂ ಸಾಧ್ಯ ಇಲ್ಲ. ಯಾವಾಗ ಸೋಷಿಯಲ್ ಮೀಡಿಯಾದಿಂದ ನೀವು ಹೇಳ್ತೀರಲ್ಲ ನಿಮಗೊಂದು ಬೆಂಬಲ ಸಿಕ್ತು ಅಂತ, ನನಗಿರೋ ಬೆಂಬಲವನ್ನು ಸಮಾಜಕ್ಕೆ ಒಳ್ಳೆಯದಾಗಿ ಯಾವ ರೀತಿ ಕೊಡಬಹುದು, ನನಗಿರೋ ಬೆಂಬಲದಿಂದ ನಾನು ಬೆಳೆಯೋದು ಹೇಗೆ ಅಂತ ನೋಡುವಂತಹ ಮನಸ್ಥಿತಿ ನಮ್ಮದಲ್ಲ. ನನಗಿರುವಂತಹ ನನಗೆ ಜನ ಏನು ಬೆಂಬಲ ಕೊಡ್ತಿದ್ದಾರೋ ಅದರಿಂದ ಸಮಾಜಕ್ಕೇನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು. ಯಾವಾಗಲೂ ನಮ್ಮ ಶಕ್ತಿ ಯಾವಾಗ ಜಾಸ್ತಿ ಆಗುತ್ತೋ, ಜಾಸ್ತಿ ಆದಾಗ ದೇವರು ನಿನಗೇನೋ ಒಂದು ಶಕ್ತಿ ಕೊಟ್ಟಿದ್ದಾನೆ ಅಂದರೆ, ಯಾವುದೋ ಒಂದು ವರ ಕೊಟ್ಟಿದ್ದಾನೆ ಅಂದರೆ ನಾನು ಬೆಳೆಯೋದಕ್ಕೋಸ್ಕರ ಬಳಸೋದಲ್ಲ, ಸಮಾಜಕ್ಕೇನಾದರೂ ಕೊಡೋದಕ್ಕೆ ಬಳಸುವಂಥದ್ದು. ಯಾರಿಗೂ ಸಿಗೋದಿಲ್ಲ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಬಂದ ತಕ್ಷಣ ನಿಮಗೆ ಜನ ಬೆಂಬಲ ಕೊಡೋದಿಲ್ಲ. ಹಾಗಾದರೆ ಎಲ್ಲರೂ ಬರ್ಬೋದಿತ್ತು. ನಮಗೇನೋ ಒಂದು ಕೊಡ್ತಾ ಇದೆ ಅಂದರೆ ಇದು ನಮ್ಮದಲ್ಲ, ನಮ್ಮ ಕೈ ಹಿಡಿದು ಒಂದು ಧರ್ಮ ನಾವು ಯಾವುದೋ ಒಂದು ನಡೆಸ್ತಾ ಇದೆ. ಬಟ್ ನಾನೊಂದು ವಿಚಾರ ಹೇಳ್ತೀನಿ, ನಾನು ಸಮಾಜ ಸೇವೆಯಲ್ಲಿ ಯಾವತ್ತೂ ಧರ್ಮವನ್ನು ನೋಡಿಲ್ಲ, ನೋಡೋದು ಇಲ್ಲ. ಮುಸ್ಲಿಮ್ ಇರು, ಕ್ರಿಶ್ಚಿಯನ್ ಇರು, ಯಾರೇ ಇರು, ನೀನು ನಮ್ಮವನು. ನನ್ನಲ್ಲೂ ಮಾನವೀಯ ಲಕ್ಷಣಗಳಿದ್ದಾವೆ. ನಾನು ಹುಟ್ಟಿನಿಂದ ಬಸವ ತತ್ವ ಅನುಯಾಯಿ ಸರ್.
ನಾನು ಬಸವ ತತ್ವವನ್ನು ಓದಿಕೊಂಡು ಬಸವನ ಪುರಾಣವನ್ನೇ ಓದಿ ಬೆಳೆದವನು ನಾನು ನಾನು ಸಮಾಜ ಸೇವೆ ಮಾಡಬೇಕಾದ್ರೆ ಸಮಾಜದ ವಿಚಾರ ಬಂದಾಗ ಧರ್ಮವನ್ನು ನೋಡೋದಿಲ್ಲ ನಾನು ಧರ್ಮವನ್ನು ಯಾವಾಗ ನೋಡ್ತೀನಿ ಅಂದರೆ ನನ್ನ ಧರ್ಮಕ್ಕೆ ಯಾರಾದರೂ ಕೇಡನ್ನು ಬಯಸಿದ್ರೆ ಮಾತ್ರ ಅವರ ವಿರುದ್ಧ ನಾನು ಯಾವಾಗಲೂ ನಿಲ್ತೇನೆ ನನ್ನ ಧರ್ಮದ ರಕ್ಷಣೆ ನನ್ನ ಧರ್ಮದ ಕೆಲಸ ನಾನು ಧರ್ಮದವನು ನಾನು ಹಿಂದೂ ಆಗಿ ಆ ಕೆಲಸ ನಂದು ಇನ್ನೊಂದು ನೋಡಿದರೆ ಡೈಲಿ ಎಷ್ಟು ಕಾಲ್ ಬರ್ತಾ ಇದೆ ನಿಮಗೆ ಅಂತ ಈಗ ನೀವು ಕೂಡ ನೀವು ಚೆಕ್ ಮಾಡಬಹುದು ಸರ್ ಅಂದ್ರೆ ಗೊತ್ತಿರಲ್ಲ ಏನನ್ಕೊಂತಾರೆ ಗೊತ್ತಾ ಫೋನ್ ಎತ್ತಿಲ್ಲ ಅಂದ್ರೆ ದುರಂಕಾರ ಅನ್ಕೊಳ್ತಾರೆ ಫೋನ್ ತುಂಬಾ ಬರುತ್ತೆ ಸರ್ ಅಂದ್ರೆ ಒಂದು ವಿರೋಧಿಗಳು ಏಯ್ ಇನ್ನೊಬ್ರು ಅಣ್ಣ ನೀವು ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಮಾಡಿ ತುಂಬಾ ಜನ ಮಾಡ್ತಾರೆ ಸಹಾಯ ಕೇಳ್ಕೊಂಡು ಮಾಡ್ತಾರೆ ಈಗ ನೋಡಿ ಜಸ್ಟ್ ಆಫೀಸಿಗೆ ಬರೋದಕ್ಕೆ ಮುಂಚೆ ಒಬ್ಬರು ಸೀರಿಯಸ್ ಪೇಷಂಟ್ ಅಂದ್ರೆ ಅವರಿಗೆ ಕೊರೋನಾ ಇಲ್ಲ ಪಾಸಿಟಿವ್ ಇಲ್ಲ ಮೂರು ದಿವಸ ಆಗಿದೆ ಕೊಟ್ಟು ಇನ್ನೂ ಅವರಿಗೆ ರಿಪೋರ್ಟ್ ಬಂದಿಲ್ಲ ಕೊರೋನಾ ತುಂಬ ಸೀರಿಯಸ್ ಯಾವ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಮಾಡ್ಕೊಳ್ತಾ ಇಲ್ಲ ಯಾವ ಹಾಸ್ಪಿಟ್ಲಲ್ಲೂ ಅಡ್ಮಿಟ್ ಮಾಡ್ಕೊಳ್ತಾ ಇಲ್ಲ ಕೊರೋನಾ ರಿಪೋರ್ಟ್ ತೊಗೊಬನ್ನಿ ನಾವು ಆಮೇಲೆ ಅಡ್ಮಿಟ್ ಮಾಡ್ಕೊಳ್ತೇವೆ ಕೊರೋನಾ ರಿಪೋರ್ಟ್ ಬರೋ ತನಕ ಪೇಷಂಟ್ ಏನಾಗಬೇಕು ಸತ್ತೋಬೇಕಾ ಆಂಬುಲೆನ್ಸ್ ಡ್ರೈವರಿಗೆ ಫೋನ್ ಮಾಡಿದ್ರೆ ಹೇಳ್ತಾನೆ ಸರ್ ಕೋವಿಡ್ ರಿಪೋರ್ಟ್ ಇಲ್ಲದಲ್ಲೇ ನಾನು ಕರ್ಕೊಂಡು ಹೋಗಲ್ಲ ಹಾಸ್ಪಿಟಲ್ ಕೋವಿಡ್ ರಿಪೋರ್ಟ್ ಹಂಗಾದ್ರೆ ಈ ನಾನು ಕೇಳೋದು ಈ ಕೊರೋನಾ ಬಂದಾದ ಮೇಲೆ ದೇಶದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಕೊರೋನಾ ರಹಿತ ಕೊರೋನಾ ಅಲ್ಲದೇ ಇರತಕ್ಕಂಥ ಯಾವುದೇ ಕಾಯಿಲೆ ಬಂದರೆ ಅವನೇನು ಮಾಡಬೇಕು ಟೂ ಡೇಸ್ ತ್ರೀ ಡೇಸ್ ಕೊರೋನಾ ರಿಪೋರ್ಟಿಗೆ ವೆಯ್ಟ್ ಮಾಡಿ ಅಲ್ಲಿವರೆಗೂ ಸಾವು ವೆಯ್ಟ್ ಮಾಡುತ್ತಾ ಅವನನ್ನು ಇದಕ್ಕೆ ಸರ್ಕಾರ ನಿರ್ಲಕ್ಷ್ಯ ಕಾರಣ ಅನ್ಸುತ್ತ ಸರ್ಕಾರದ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ನಾವು ಸರ್ಕಾರಕ್ಕಿಂತ ಅಧಿಕಾರಿಗಳ ನಿರ್ಲಕ್ಷ್ಯ ಜಾಸ್ತಿ ಯಾವಾಗ ಅಧಿಕಾರಿ ದೃಢವಾಗಿರ್ತಾನೋ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಸರ್ ಯಾವಾಗಲೂ ನಾವು ಜನರಿಗೆ ಹೇಳೋದು ಅದನ್ನೇ ನೀವು ನಿಮ್ಮ ಜನನಾಯಕರುಗಳಿಗೆ ಕೊಡುವ ಬೆಂಬಲವನ್ನು ಅಧಿಕಾರಿಗಳಿಗೆ ಬೆಂಬಲ ಕೊಡಿ ಪ್ರಶ್ನೆನೂ ಕೂಡ ಅಧಿಕಾರಿಗಳನ್ನು ಮಾಡಿ ಯಾವಾಗ ಅಧಿಕಾರಿಗಳು ಸರಿ ಹೋಗ್ತಾರೋ ಈ ದೇಶದ ಅಧಿಕಾರಿಗಳು ಯಾರಿರ್ತಾರೋ ಅದು ಯಾರೇ ಆಗಿರಲಿ ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳು ಆರೋಗ್ಯ ಇಲಾಖೆ ಆರೋಗ್ಯ ಅಧಿಕಾರಿಗಳು ನಿಮಗೆಲ್ಲ ನಮ್ಮ ಈ ದೇಶದ ಪ್ರಜೆಗಳು ಕಟ್ಟಿರ್ತಕ್ಕಂಥ ತೆರಿಗೆಯಿಂದ ನಿಮ್ಮನ್ನು ನಿಮ್ಮ ಮನೆಯನ್ನು ಸಾಕ್ತಾ ಇರ್ತೀರ ನೀವು ಪೇಮೆಂಟ್ ಅಂತ ತೊಗೊಂಡಿರ್ತೀರ ನೀವು ಆ ಕೆಲಸಕ್ಕೆ ಬರಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕನಸಿರುತ್ತೆ ನೋಡಿ ಒಂದು ಕನಸಿರುತ್ತೆ ನಾನು ಆರು ಡಾಕ್ಟರ್ ಆಗಬೇಕು ನಾನು ಉಚಿತ ಸೇವೆ ಮಾಡಬೇಕು ಅದೇ ನೀವು ಕೆಲಸಕ್ಕೆ ಬಂದಮೇಲೆ 9 to 5 ಫಿಕ್ಸ್ ಆಗಿ ಹೋಗ್ತೀರ ನಾನು ಬರಬೇಕು ಕೆಲಸ ಮಾಡಬೇಕು ಮನೆಗೆ ಹೋಗಬೇಕು ಸೇವೆ ಅನ್ನೋದನ್ನು ಮರ್ತೋಗ್ತೀರ ಯಾರು ಸರ್ಕಾರಿ ಕೆಲಸಗಳನ್ನು ಮಾಡ್ತಾ ಇದ್ದೀರೋ ನೀವೆಲ್ಲರೂ ಸೇವಕರು ಅನ್ನೋದನ್ನು ಯಾವತ್ತು ಮರಿತಿದ್ದೀರೋ ಅವತ್ತಿಂದನೇ ಈ ಸಮಾಜ ಹಾಳಾಗಿದ್ದು ಮತ್ತೆ ನೀವು ಯಾವಾಗ ಜಾಗೃತರಾಗ್ತಿರೋ ನಾವು ಸೇವೆ ಏನು ಮಾಡ್ತಾ ಇರೋದು ಅಂತ ಅವಾಗ ಮತ್ತೆ ಸಮಾಜ ಸರಿ ಹೋಗುತ್ತೆ ನಿಮಗೆ ಇಲ್ಲಿವರೆಗೂ ಬೆದರಿಕೆಯ ಕರೆಗಳು ಎಷ್ಟು ಬಂದಿರಬಹುದು ದಿನಕ್ಕೆ 4 to 5 ಬರ್ತಾವೆ ಸರ್ ಏನಂತ ಹೇಳ್ತಾರೆ ಸರ್ ಅವರು ಫೋನ್ ಮಾಡಿದಾಗ ಸರ್ ಬೆದರಿಕೆ ಕರೆಗಳು ಬರ್ತವೆ ನಮಗೆ ಆದರೆ ಬೆದರಿಸುವವರು ಎಲ್ಲಿವರೆಗೂ ಬೆದರಿಸ್ತಾರೆ ನಾನೇನು ಅಂತ ತಿಳ್ಕೊಳ್ಳೋವರೆಗೂ ಎಷ್ಟೋ ಜನ ಮನೆಗೆ ಹುಡ್ಕೊಂಡು ಬಂದಿದ್ದಾರೆ ಸರ್ ನೀರು ಕುಡ್ಕೊಂಡು ಊಟ ಮಾಡ್ಕೊಂಡು ಕಾಫಿ ಕುಡ್ಕೊಂಡು ಹೋಗಿದ್ದಾರೆ ಹಾಂ ಅಂದರೆ ಏನು ಸಿಗುತ್ತೆ ಅವರಿಗೆ ಒಂದು ನನ್ನನ್ನು ಸಾಯಿಸ್ಬೋದು ಹಣವಂತ ಆಗಿದ್ದರೆ ಹಣ ಕಿತ್ಕೊಂಡು ಹೋಗ್ಬೋದಿತ್ತು ನಮ್ಮ ಹತ್ರ ಏನೂ ಇಲ್ಲ ಖಾಲಿ ಕೈಯಲ್ಲಿ ಬಂದಿದ್ದೀವಿ ಧರ್ಮದ ದಂಡ ಕೈಯಲ್ಲಿ ಖಾಲಿ ಜೋಳಿಗೆ ಹೆಗ್ಲಲ್ಲಿ ಜೋಳಿಗೆಗೆ ಯಾರಾದರೂ ಭಿಕ್ಷೆ ಹಾಕಿದ್ರೆ ಅದನ್ನು ಸಮಾಜಕ್ಕೆ ವಾಪಸ್ ಕೊಡ್ತೀವಿ ಧರ್ಮದ ದಂಡ ಕೈಯಿಂದ ಬಿಡೋದಿಲ್ಲ ಈಗಿರುವಾಗ ವಿರೋಧಿಗಳು 1000 ಜನ ಹುಟ್ಕೊಳ್ಳಿ ಅಂದರೆ ಸಮಾಜವನ್ನು ತಪ್ಪು ದಾರಿಗೆ ತಳುತ್ತಾರೆ ಅಂದರೆ ನಾವು ಮಾಡದೇ ಇರೋ ತಪ್ಪನ್ನು ಅಂದರೆ ಜನರಲ್ಲಿ ಒಂದು ಅಸೂಹೆ ಇದೆ ಯಾರೋ ಒಬ್ಬ ಬಂದಿಲ್ಲ ಜಗದೀಶ್ ಕೆ ಎನ್ ಮಾದೇವ್ ನಿಮಗೆ ಗೊತ್ತಿರ್ಬೋದು ಈ ಎಲ್ಲೋ ಸಕಲೇಶ್ಪುರದಿಂದ ಬಂದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಬೆಳೆ ಅಂದರೆ ಅಸೂಹೆ